ಎಚ್ಡಿ ರೇವಣ್ಣ ವಿರುದ್ಧ ಅಪಹರಣ ಪ್ರಕರಣ, ಈಗ ಜಾಮೀನು ಕೋರಿ ಎಚ್ಡಿ ರೇವಣ್ಣ ಅರ್ಜಿ ಸಲ್ಲಿಕೆ ಮಾಡಿದ. ಬಂಧನದ ಬಳಿಕ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಆಗಿದೆ. ಎಚ್ಡಿ ರೇವಣ್ಣ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದು ಬಂಧನದ ನಂತರ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಕಿಡ್ನಾಪ್ ಕೇಸಲ್ಲಿ ಈಗಾಗಲೇ ಎಸ್ಐಟಿ ಎಚ್ಡಿ ರೇವಣ್ಣರನ್ನ ಬಂಧಿಸಿದೆ. ಜಾಮೀನು ಕೋರಿ ಸೆಷನ್ಸ್ ಕೋರ್ಟ್ಗೆ ರೇವಣ್ಣ ಅರ್ಜಿ ಹಾಕಿದ್ದಾರೆ. ರೇವಣ್ಣ ಪರವಾಗಿ ವಕೀಲ ಪವನ್ ಸಾಗರ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಕಿಡ್ನಾಪ್ ಕೇಸಲ್ಲಿ ಈಗಾಗಲೇ ರೇವಣ್ಣ ಅರೆಸ್ಟ್ ಆಗಿದೆ. ಈಗ ಜಾಮೀನು ಕೋರಿ ರೇವಣ್ಣ ಪರ ವಕೀಲ ಪವನ್ ಸಾಗರ್ ಅರ್ಜಿ ಸಲ್ಲಿಸಿದ್ದಾರೆ. ಸೆಷನ್ಸ್ ಕೋರ್ಟ್ಗೆ ರೇವಣ್ಣ ಅರ್ಜಿ ಹಾಕಿದ್ದಾರೆ ಜಾಮೀನು ಕೋರಿ. ರಾಜ್ಯದಾದ್ಯಂತ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತಹ ಪ್ರಕರಣ ಇದು. ಮಾಜಿ ಸಚಿವ ಎಚ್ಡಿ ರೇವಣ್ಣ ವಿರುದ್ಧ ದಾಖಲಾಗಿರುವಂತಹ ಅಪಹರಣ ಪ್ರಕರಣ. ಈ ಪ್ರಕರಣದ ವಿಚಾರಣೆ ಈಗ ತೀವ್ರವಾಗಿ ನಡೀತಾ ಇದೆ. ಎಸ್ಐಟಿ ಎಚ್ಡಿ ರೇವಣ್ಣ ವಿಚಾರಣೆಯನ್ನ ನಡೆಸ್ತಾ ಇದೆ. ಈಗ ಜಾಮೀನು ಕೋರಿ ರೇವಣ್ಣ ಪರ ವಕೀಲ ಪವನ್ ಸಾಗರ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಕಿಡ್ನಾಪ್ ಕೇಸಲ್ಲಿ ಈಗಾಗಲೇ ಅರೆಸ್ಟ್ ಆಗಿರುವಂತ ಎಚ್ಡಿ ರೇವಣ್ಣ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಈಗ ಜಾಮೀನು ಕೋರಿ ಎಚ್ಡಿ ರೇವಣ್ಣ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಅರೆಸ್ಟ್ ಆಗೋದಕ್ಕೂ ಮುನ್ನ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು. ಅರ್ಜಿ ವಜಾ ಆಗ್ತಾ ಇದ್ದಂತೆ ಎಸ್ಐಟಿ ಅಧಿಕಾರಿಗಳು ಎಚ್ಡಿ ರೇವಣ್ಣರನ್ನ ವಶಕ್ಕೆ ಪಡೆದಿದ್ರು. ವಿಚಾರಣೆ ಸುದೀರ್ಘವಾಗಿ ನಡೀತಾ ಇದೆ. ಈಗ ಜಾಮೀನು ಕೋರಿ ಸೆಷನ್ಸ್ ಕೋರ್ಟ್ಗೆ ರೇವಣ್ಣ ಅರ್ಜಿ ಸಲ್ಲಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈಗಾಗಲೇ ಈ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ಎಚ್ಡಿ ರೇವಣ್ಣ. ಈಗ ಜಾಮೀನು ಕೋರಿ ಎಚ್ಡಿ ರೇವಣ್ಣ ಅರ್ಜಿ ಸಲ್ಲಿಸಿರೋದು, ಈ ಪ್ರಕರಣದಲ್ಲಿ ಜಾಮೀನು ಸಿಗುವಂತಹ ಸಾಧ್ಯತೆ ಎಷ್ಟು ಮಟ್ಟಿಗಿದೆ? ಹಾಗಾದ್ರೆ ಶ್ವೇತಾ, ಏನು ಎಚ್ಡಿ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಆಗಿರುವಂತಹದ್ದು ಅಂದ್ರೆ ಅವರು ಅರೆಸ್ಟ್ ಆಗೋದಕ್ಕಿಂತ ಮೊದಲೇನೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಪಡೆದುಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ರು. ಆದ್ರೆ ನಿರೀಕ್ಷಣಾ ಜಾಮೀನು ಸಿಗದೇ ಇರೋದ್ರಿಂದ ಸಿಗ್ಲಿಲ್ಲ. ಅದ್ರ ಜೊತೆಗೆ ಎಸ್ಐಟಿ ಅಧಿಕಾರಿಗಳು ಅವ್ರನ್ನ ಅರೆಸ್ಟ್ ಮಾಡುವಂತ ಕೆಲಸಗಳಾಯ್ತು. ಅರೆಸ್ಟ್ ಆದ ನಂತರ ರೆಗ್ಯುಲರ್ ಆಗಿ ಸೆಷನ್ ಕೋರ್ಟ್ ಮುಂದೆ ಜಾಮೀನನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಬೇಕಾಗಿರುತ್ತೆ. ಸೊ ಆದ್ರೆ ಸಾಮಾನ್ಯವಾಗಿ ಪೊಲೀಸ್ ಕಸ್ಟಡಿ ಇದ್ದ ಸಂದರ್ಭದಲ್ಲಿ ಇನ್ನೊಂದು ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸ್ತಾರಾ ಇಲ್ವಾ ಅನ್ನುವಂತ ಒಂದಷ್ಟು ಅನುಮಾನಗಳಿದ್ವು. ಸೊ ಹಾಗಾಗಿ ಇವತ್ತು ಅವರ ಪರ ವಕೀಲರಾದ ಪವನ್ ಒಂದು ಅರ್ಜಿಯನ್ನ ಸಲ್ಲಿಸಿರುವಂತದ್ದು, ಅರ್ಜಿ ಸಲ್ಲಿಸಿ ನಿರೀಕ್ಷಣ ಮೀನ್ ರೆಗ್ಯುಲರ್ ಬೇಲ್ ಅನ್ನ ಕೊಡಬೇಕು ಅನ್ನೋ ನಿಟ್ಟಲ್ಲಿ ಒಂದು ಮನವಿಯನ್ನ ಮಾಡ್ಲಿಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅಂದ್ರೆ ಇವತ್ತು ಕೇವಲ ಅರ್ಜಿ ಮಾತ್ರ ಸಲ್ಲಿಕೆ ಆಗಿರುವಂತಹದ್ದು. ಸೊ ಅದಿನ್ನು ವಿಚಾರಣೆಗೆ ಮುಂದೆ ಬರಬೇಕು. ಸೊ ಯಾವುದೇ ಒಬ್ಬ ಆರೋಪಿ ಪೊಲೀಸ್ ಕಸ್ಟಡಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಸೊ ಈ ರೀತಿಯಾದಂತಹ ಒಂದು ಅರ್ಜಿ ವಿಚಾರಣೆ ಬರುವಂತಹ ಸಾಧ್ಯತೆಗಳು ಕಡಿಮೆ ಇರ್ತದೆ. ಸೊ ಈ ಒಂದು ಪ್ರಕರಣದಲ್ಲಿ ರೇವಣ್ಣ ಅವರು ಹೇಗಾದ್ರೂ ಮಾಡಿ ಪೊಲೀಸ್ ಕಸ್ಟಡಿಯಿಂದ ಹೊರಗಡೆ ಬರಬೇಕು ಮತ್ತೆ ಜೈಲಿಗೆ ಹೋಗೋದನ್ನ ತಪ್ಪಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ವಕೀಲರ ಮೂಲಕ ಒಂದು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿರುವಂತಹದ್ದು ಈ ಕಂಡು ಬರ್ತಾ ಇದೆ. ಸೊ ಈಗ ಸೆಷನ್ ಕೋರ್ಟ್ ಮುಂದೆ ಅರ್ಜಿ ಸಲ್ಲಿಕೆ ಆಗಿರುವಂತಹದ್ದು ಮತ್ತೆ ಈ ಒಂದು ಅರ್ಜಿ ಏನೋ ಜನಪ್ರತಿ ವಿಷಯ ನ್ಯಾಯಾಲಯದ ಮುಂದೆ ವಿಚಾರಣೆಗೆ ಬರುತ್ತೆ. ಸೊ ಆದ್ರೆ ಈ ವಿಚಾರಣೆ ಯಾವತ್ತು ಬರುತ್ತೆ ಅನ್ನೋದು ಸದ್ಯಕ್ಕಿನ್ನು ನಿಗದಿ ಆಗಿಲ್ಲ. ಶ್ವೇತಾ, ಓಕೆ ರಮೇಶ್, ಹಾಗೆ ಸಂಪರ್ಕದಲ್ಲಿರಿ. ಎಚ್ಡಿ ರೇವಣ್ಣ ವಿರುದ್ಧ ಅಪಹರಣ ಪ್ರಕರಣ, ಸತೀಶ್ ಬಾಬು 8 ದಿನ ಎಸ್ಐಟಿ ಕಸ್ಟಡಿಗೆ. ಸತೀಶ್ ಬಾಬು 8 ದಿನ ಈಗ ಎಸ್ಐಟಿ ಕಸ್ಟಡಿಯಲ್ಲಿರಲಿದ್ದಾರೆ. ಕಿಡ್ನಾಪ್ ಕೇಸಲ್ಲಿ ಸತೀಶ್ ಬಾಬು A2 ಆರೋಪಿ. 10 ದಿನಗಳ ಕಾಲ ಎಸ್ಐಟಿ ವಶಕ್ಕೆ ಪಡೆದು ನ್ಯಾಯಮೂರ್ತಿ ರವೀಂದ್ರ ಕುಮಾರ್ ಕಟ್ಟಿಮನಿ ಆದೇಶವನ್ನ ಹೊರಡಿಸಿದ್ದಾರೆ. May 13 ತನಕವೂ ಎಸ್ಐಟಿ ವಶಕ್ಕೆ ನೀಡಿ ಆದೇಶವನ್ನ ಕೊಡಲಾಗಿದೆ. ಪ್ರತಿದಿನ ಅರ್ಧ ಗಂಟೆ ವಕೀಲರ ಭೇಟಿಗೆ ಅವಕಾಶವನ್ನ ಕೊಡಲಾಗಿದೆ. Belagge 9:30 to 10 o'clock ಅಥವಾ Sanje 5:30 to 6 o'clock ತನಕ ಮಾತ್ರ ಅವಕಾಶ. ಆರೋಪಿ ಎಸ್ಐಟಿ ಕಚೇರಿಯಲ್ಲಿದ್ದಾಗ ಮಾತ್ರ ವಕೀಲರ ಭೇಟಿಗೆ ಅವಕಾಶವನ್ನ ನೀಡಲಾಗಿದೆ. ರೇವಣ್ಣಗೆ ಸಂಕಷ್ಟ ತರುತ್ತ ಸತೀಶ್ ಬಾಬು ಹೇಳಿ. ಕಿಡ್ನಾಪ್ ಕೇಸಲ್ಲಿ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ಬಂದೊದಗುವಂತಹ ಸಾಧ್ಯತೆ ಇದೆ. ಕ್ಯಾನಗರ ಪೊಲೀಸರ ಮುಂದೆ ಸತೀಶ್ ಬಾಬು ತಪ್ಪೊಪ್ಪಿಗೆ ಮಾಡಿಕೊಂಡಿದ್ದಾರಾ? ರೇವಣ್ಣ ಸೂಚನೆ ಮೇರೆಗೆ
ಸಂತ್ರಸ್ತೆಯನ್ನ ಕರೆತಂದೆ ಅಂತ ಸತೀಶ್ ಬಾಬು ಹೇಳಿದ್ರ. ಸತೀಶ್ ಬಾಬು ಭವಾನಿ ರೇವಣ್ಣ ಅವರ ಸಂಬಂಧಿ. ರೇವಣ್ಣ ಅವರ ಸೂಚನೆ ಮೇರೆಗೆ ಸಂತ್ರಸ್ತೆಯನ್ನ ಕರ್ಕೊಂಡು ಬಂದೆ ಅನ್ನುವಂತಹ ಹೇಳಿಕೆಯನ್ನ ಸತೀಶ್ ಬಾಬು ಕೊಟ್ರ. ರೇವಣ್ಣಗೆ ಭವಾನಿ ಸಂಬಂಧಿ ಸತೀಶ್ ಹೇಳಿಕೆ ಬಹಳ ದೊಡ್ಡ ಕಂಟಕವನ್ನ ತಂದಿಡುತ್ತ. ಹಾಗಾದ್ರೆ ರೇವಣ್ಣ ಹೇಳದಂತ ಜಾಗಕ್ಕೆ ಬಿಟ್ಟು ಬಂದು ನಂತರ ಟಾರ್ಚರ್ ಅನ್ನ ನೀಡಲಾಯ್ತಾ? ಸತೀಶ್ ಬಾಬುರನ್ನ 8 ದಿನ SIT ಕಸ್ಟಡಿಗೆ ನೀಡಲಾಗಿದೆ. ಆದ್ರೆ ಅವರ ಹೇಳಿಕೆ ರೇವಣ್ಣಗೆ ಈಗ ಸಂಕಷ್ಟವನ್ನ ತಂದೊಡ್ಡತ್ತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, HD ರೇವಣ್ಣ ಒಂದು ಕಡೆ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ, ನಿಜ. ಮತ್ತೊಂದು ಕಡೆ ಇದೇ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ಸತೀಶ್ ಬಾಬು SIT ಕಸ್ಟಡಿಗೆ 8 ದಿನ ಕೊಡಲಾಗಿದೆ. ಆದ್ರೆ ಅವರ ಹೇಳಿಕೆ ಯಾವ ರೀತಿ ರೇವಣ್ಣ ಅವರಿಗೆ ಸಂಕಷ್ಟ ತಂದು ಒಡ್ಡಬಹುದು? ಯಾಕಂದ್ರೆ ಅವ್ರು ಹೇಳಿದ್ದಕ್ಕೆ ನಾನು ಆ ಸಂತ್ರಸ್ತೆಯನ್ನ ಕರ್ಕೊಂಡು ಬಂದೆ ಅನ್ನೋ ಸ್ಟೇಟ್ಮೆಂಟ್ ಏನಾದರೂ ಕೊಟ್ಟಿದ್ದಾರಾ? ಏನು ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಖಂಡಿತ ಶ್ವೇತಾ, ಅಂದರೆ ಆ ಕಿಡ್ನಾಪ್ ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣದಲ್ಲಿ ನಿಜಕ್ಕೂ ರೇವಣ್ಣಗೆ ಒಂದು ಕಡೆ ಉರುಳಾಗುವಂಥ ಪ್ರಕರಣ ಅಂದರೆ ಸಂದರ್ಭಗಳು ಕಂಡುಬರ್ತಾ ಇರೋದು. ಯಾಕೆಂದರೆ ಆ ಮಹಿಳೆಯನ್ನು ಅಂದರೆ ಮಗ ಸಂತ್ರಸ್ತೆ ಮಗ ಕೊಟ್ಟಂಥ ದೂರಿನಲ್ಲಿ ಇದನ್ನು ಕರ್ಕೊಂಡು ಹೋದಂಥ ಸತೀಶ್ ಬಾಬಣ್ಣ ಅವರು ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ರೇವಣ್ಣ ಅವರು ಹೇಳಿದ್ರು ಆ ಕಾರಣಕ್ಕಾಗಿ ಕರ್ಕೊಂಡು ಹೋದ್ರು ಅನ್ನುವಂಥದ್ದನ್ನು ಹೇಳಿದರು. ಆದರೆ ಅದಾದ ನಂತರ ತಕ್ಷಣಕ್ಕೆ FIR ಆದ ತಕ್ಷಣಕ್ಕೆ ಸತೀಶ್ ಬಾಬಣ್ಣ ಅವ್ರನ್ನ ಕೆಆರ್ ನಗರ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಸತೀಶ್ ಬಾಬಣ್ಣ ಹೇಳಿಕೆ ಕೊಟ್ಟಿರುವಂಥದ್ದೇ ಅಂದರೆ ನಾನು ಏನು ಕೇವಲ ರೇವಣ್ಣ ಅವರು ಏನು ಹೇಳಿದರು ಅಷ್ಟು ಮಾತ್ರ ಮಾಡಿದ್ದಷ್ಟೇ, ಅವರು ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು, ಹಾಗಾಗಿ ಬೈಕ್ನಲ್ಲಿ ಕರ್ಕೊಂಡೋಗಿ ಅವ್ರು ಹೇಳಿದ ಜಾಗಕ್ಕೆ ಮಾತ್ರ ಬಿಟ್ಟು ಬಂದೆ. ಅದಾದ ನಂತರ ಎಲ್ಲಿ ಹೋದ್ರು ಏನಾಗಿದ್ದಾರೆ ನನಗೆ ಗೊತ್ತಿಲ್ಲ ಅನ್ನುವಂಥದ್ದು ಅಂದರೆ ಒಂದು ಸ್ಪಷ್ಟ ಆಗಿದೆ. ಸೊ ರೇವಣ್ಣ ಅವರ ಅಣತಿಯ ಮೇರೆಗೆ ಸಂತ್ರಸ್ತ ಮಹಿಳೆಯನ್ನು ಇದೇ ಸತೀಶ್ ಬಾಬಣ್ಣ ಕರ್ಕೊಂಡು ಹೋಗಿದ್ರು ಅನ್ನುವಂಥದ್ದು ಕೂಡ ಈಗಾಗಲೇ ಪೊಲೀಸ್ ರೆಕಾರ್ಡಲ್ಲಿ ಸಿಕ್ಕಿರುವಂಥದ್ದು, ಮತ್ತು ಅದನ್ನು ಕೆಆರ್ ನಗರ ಪೊಲೀಸರ ಮುಂದೆ ಕೂಡ ಇದೇ ಹೇಳಿಕೆಯನ್ನು ಕೊಟ್ಟಿದ್ದರು. ಸೊ ಆ ಒಂದು ಹೇಳಿಕೆ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಈ ಒಂದು ಪ್ರಕರಣವನ್ನು ಅಂದರೆ ಏನು ವರ್ಗಾವಣೆ ಮಾಡ್ಕೊಳ್ತಾರೆ. ವರ್ಗಾವಣೆ ಮಾಡಿಕೊಂಡ ನಂತರ ಅವ್ರನ್ನ ಹೆಚ್ಚಿನ ವಿಚಾರಣೆಗಾಗಿ ಒಳಪಡಿಸಬೇಕಾಗಿರ್ತದೆ. ಹಾಗಾಗಿ ಎಲ್ಲೊಂದು ಕಡೆ ಅದು ಕೆಆರ್ ನಗರ ಕೋರ್ಟ್ನ ವ್ಯಾಪ್ತಿಯಲ್ಲಿ ಅಲ್ಲಿನ ಜೈಲಿನಲ್ಲಿದ್ದರು. ಹಾಗಾಗಿ ಇವತ್ತು ಬೆಳಿಗ್ಗೆ SIT ಅಧಿಕಾರಿಗಳು ಖುದ್ದಾಗಿ ಬಂದು ಅವನು ಬೆಂಗಳೂರಿನ ಅಂದರೆ ACMM ಕೋರ್ಟ್ ಮುಂದೆ ಒಂದು ಮನವಿಯನ್ನು ಸಲ್ಲಿಸ್ತಾರೆ. ಈ ಒಂದು ಪ್ರಕರಣದಲ್ಲಿ ಅವರ ವಿಚಾರಣೆ ಅತ್ಯಂತ ಅಗತ್ಯ ಇದ್ದೇ, ಸಾಕಷ್ಟು ಏನು ಸಾಕ್ಷಿಗಳನ್ನು ಕಲೆ ಹಾಕಬೇಕು, ಅವ್ರನ್ನ ವಿಚಾರಣೆ ಒಳಪಡಿಸಬೇಕು ನಿಟ್ಟಿನಲ್ಲಿ ಅವ್ರನ್ನ ವಶಕ್ಕೆ ಪಡ್ಕೊಳ್ಳಿಕ್ಕೆ ಅವ್ರನ್ನ ಕರ್ಕೊಂಡು ಬರಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತೇಳಿ ಬೆಳಿಗ್ಗೆ ಕೋರ್ಟು ಸತೀಶ್ ಬಾಬಣ್ಣನ ಬೆಂಗಳೂರಿನ ಕೋರ್ಟ್ ಮುಂದೆ ಹಾಜರುಪಡಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿತ್ತು. ಹಾಗಾಗಿ ಇವತ್ತು ಮಧ್ಯಾಹ್ನ 3:30 ಸುಮಾರಿಗೆ ಅವ್ರನ್ನ ಸತೀಶ್ ಬಾಬಣ್ಣನ ಇಲ್ಲೇ 17ನೇ ACMM ಕೋರ್ಟ್ ಮುಂದೆ ಹಾಜರುಪಡಿಸುವ ಮೂಲಕ ಅವ್ರನ್ನ ನಮಗೆ ಹೆಚ್ಚಿನ ವಿಚಾರಣೆಗಾಗಿ ಅವ್ರನ್ನ 10 ದಿನಗಳ ಕಾಲ ವಿಚಾರಣೆಗೆ ಕೊಡಿ ಅಂತೇಳಿ ಮನವಿಯನ್ನು ಮಾಡ್ತಾರೆ. ಕೋರ್ಟ್ ಅಂತಿಮವಾಗಿ 8 ದಿನಗಳ ಕಾಲ ಅವಕಾಶವನ್ನು ಕೊಟ್ಟಿರುವಂಥದ್ದು. ಸೊ ಈ ವಿಚಾರಣೆ ಸಂದರ್ಭದಲ್ಲಿ SIT ಪರವಾಗಿ SPP ಒಂದಷ್ಟು ವಾದವನ್ನು ಮಂಡಿಸ್ತಾರೆ. ಅದು ತುಂಬ ಗಮನಾರ್ಹವಾಗಿರುವಂತಹದ್ದು. ಇದೇ ವ್ಯಕ್ತಿ ಅಂದರೆ 8 ಆರೋಪಿಯ ಅಣತಿಯ ಮೇರೆಗೆ ಕಿಡ್ನಾಪ್ ಮಾಡಿದ್ದ ಅನ್ನುವಂಥದ್ದು ಈಗಾಗಲೇ ಸಾಕ್ಷಿಗಳು ಸಿಕ್ಕಿದೆ. ಮತ್ತು ಕೇವಲ ಕಿಡ್ನಾಪ್ ಮಾಡಿದಂಥ ಸಂತ್ರಸ್ತೆ ಮಾತ್ರ ಅಲ್ಲ, ಇನ್ನೂ ಬೇರೆ ಬೇರೆ ಸಂತ್ರಸ್ತೆಯನ್ನು ಸಂಪರ್ಕ ಮಾಡುವಂಥದ್ದು ಮತ್ತು ಅವರಿಗೆ ಬೆದರಿಸುವಂಥ ಕೆಲಸಗಳು ಆಗಿದೆ ಅನ್ನುವಂಥದ್ದು ಕೂಡ ನಮಗೊಂದಷ್ಟು ಮಾಹಿತಿಗಳಿರುವಂಥದ್ದು. ಹಾಗಾಗಿ ಅಷ್ಟೆಲ್ಲ ಎಲ್ಲ ವಿಚಾರವನ್ನು ಕೂಲಂಕುಷವಾಗಿ ನಾವು ತನಿಖೆಯನ್ನು ಮಾಡಬೇಕಾಗಿದೆ. ಹಾಗಾಗಿ ಮತ್ತು ಎಲ್ಲೆಲ್ಲಿ ಕೃತ್ಯಗಳು ನಡೆದಿದೆ, ಎಲ್ಲಿ ಕಿಡ್ನಾಪ್ ಆಯಿತು, ಮತ್ತು ಎಲ್ಲಿ ತಗೊಂಡೋಗಿ ಬಿಡಲಾಯಿತು, ಅದಾದ ನಂತರ ಅವ್ರನ್ನ ಮಹಿಳೆಯನ್ನು ಎಲ್ಲೆಲ್ಲಿ ಕರ್ಕೊಂಡೋಗಿ ಅವರಿಗೆ ಥ್ರೆಟ್ ಮಾಡಿ ಕೂಡಿಡಲಾಯಿತು, ಅಲ್ಲೆಲ್ಲವೂ ಕೂಡ ಒಂದು ಮಾರ್ಜನ ಮಾಡಬೇಕಾಗಿರುವಂಥದ್ದು. ಹಾಗಾಗಿ ಕನಿಷ್ಠ 10 ದಿನಗಳು ಕೊಡಿ ಅಂತ ಕೇಳಿದರು. ಹಾಗಾಗಿ ಕೊನೆಗೆ 8 ದಿನ ಸಿಕ್ಕಿರುವಂಥದ್ದು. ಸೊ ಇಲ್ಲಿ ಇಡೀ ಒಂದು ಆರ್ಗ್ಯುಮೆಂಟ್ನಲ್ಲಿ ಒಂದು ವಿಚಾರವನ್ನು ನೋಡ್ತಾ ಹೋದರೆ ಏ ಸತೀಶ್ ಬಾಬಣ್ಣ ಅವರಿಗೆ ಸೂಚನೆ ಕೊಟ್ಟದ್ದು ಈ ಒಂದು ಪ್ರಕರಣದಲ್ಲಿ ರೇವಣ್ಣ ಅನ್ನುವಂಥದ್ದನ್ನು ಆತ ಒಪ್ಕೊಂಡಿದ್ದಾನೆ ಅನ್ನುವಂಥದ್ದು, ಮತ್ತು ಇನ್ನೂ ಕೆಲವು ಸಂತ್ರಸ್ತೆಯರಿಗೆ ಇವರು ಒಂದಿಷ್ಟು ಥ್ರೆಟ್ ಮಾಡುವಂಥ ಕೆಲಸಗಳಾಗಿದೆ ಅನ್ನುವಂಥದ್ದು. ಆದರೆ ಕೆಲವರು ಮಹಿಳೆಯರು ಅದನ್ನು ಪೊಲೀಸ್ ಠಾಣೆಗೆ ಬಂದು ದೂರು ಕೊಡದೇ ಇರಬಹುದು. ಸೊ ಆದರೂ ಕೂಡ ಆ ಒಂದು ಮಾಹಿತಿಯನ್ನು ಕಲೆ ಹಾಕುವಂತಹದ್ದು ನಮಗೆ ಅತ್ಯಂತ ಅಗತ್ಯ ಇದೆ ಈ ಒಂದು ತನಿಖಾ ದೃಷ್ಟಿಯಲ್ಲಿ ಅನ್ನುವಂಥದ್ದು. ಹಾಗಾಗಿ ಸತೀಶ್ ಬಾಬಣ್ಣ ನಿಜಕ್ಕೂ ರೇವಣ್ಣ ಅವರಿಗೆ ಮುಂದಿನ ತನಿಖೆ ಹಂತದಲ್ಲಿ ದೊಡ್ಡ ಮಟ್ಟದ ಥ್ರೆಟ್ ಆಗುವಂತಹ ಸಾಧ್ಯತೆಗಳು ಮೇಲ್ನೋಟ ಕಂಡು ಬರ್ತಾ ಇದೆ ಶ್ವೇತಾ. ಓಕೆ ರಮೇಶ್, ಈಗಾಗಲೇ ಕಸ್ಟಡಿಯಲ್ಲಿರುವಂತಹ HD ರೇವಣ್ಣ ಅದರಿಂದ ಹೊರಗಡೆ ಬರೋದಕ್ಕೆ ಒಂದು ಕಡೆ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ, ಮತ್ತೊಂದು ಕಡೆ ಇದೇ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ಸತೀಶ್ ಬಾಬು ಅವರು ಕೊಡ್ತಾ ಇರುವಂತಹ ಹೇಳಿಕೆ, ಹಾಗಾದ್ರೆ ರೇವಣ್ಣ ಅವರಿಗೆ ಮತ್ತಷ್ಟು ಇದು ಸಂಕಷ್ಟವನ್ನ ತಂದಿಡುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಈಗಾಗಲೇ ಪ್ರಭಾವಿ ರಾಜಕಾರಣಿ ಕೂಡ ಹೌದು HD ರೇವಣ್ಣ ಅವರು, ಹಾಗಾಗಿ ಹೊರಗಡೆ ಬಂದರೆ ಮತ್ತಷ್ಟು ಸಂತ್ರಸ್ತರ ಮೇಲೆ ಈ ರೀತಿ ಒತ್ತಡ ಹೇರುವಂತಹ ಸಾಧ್ಯತೆ ಇರುತ್ತೆ ಅನ್ನೋ ಆಂಗಲ್ನಲ್ಲೂ ಕೂಡ ಅವರಿಗೆ ಜಾಮೀನು ಅರ್ಜಿ ಹಾಗಾದರೆ ಮಂಜೂರಾಗತ್ತೋ ಇಲ್ವೋ, ಇದು ಬಹಳ ದೊಡ್ಡ ಪ್ರಶ್ನೆ ಅಲ್ವಾ?
ಖಂಡಿತ ಶ್ವೇತಾ, ಅಂದ್ರೆ ಇವತ್ತು ಅವರು ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಒಂದ್ ಕಡೆ, ಮತ್ತೊಂದ್ ಕಡೆ ಸತೀಶ್ ಬಾಬಣ್ಣ ಅವ್ರನ್ನ ಎಸ್ಐಟಿ ವಶಕ್ಕೆ ಪಡ್ಕೊಂಡಿರುವಂತದ್ದು, ಎರಡು ಘಟನೆಗಳು ನಡೆದಿರುವಂತದ್ದು. ಅದರಲ್ಲಿ ಏನೋ ಜಾಮೀನು ಅರ್ಜಿ ಸಲ್ಲಿಕೆಯನ್ನು ಮಾಡಿರೋದನ್ನ ನೋಡ್ತಾ ಹೋದ್ರೆ ಅದು ಕೂಲಂಕುಷವಾದಂತ ವಾದ ಪ್ರತಿವಾದ ಕೋರ್ಟ್ ನಲ್ಲಿ ನಡಿಬೇಕಾಗುತ್ತೆ. ಸಾಮಾನ್ಯವಾಗಿ ಯಾವುದೇ ಒಂದು ಪ್ರಕರಣ, ಅದರಲ್ಲಿ ಹೈ ಪ್ರೊಫೈಲ್ ಪ್ರಕರಣಗಳು ನಡೆಯುವಂತ ಸಂದರ್ಭದಲ್ಲಿ ಒಬ್ಬ ಆರೋಪಿ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಜಾಮೀನು ಅರ್ಜಿಯನ್ನು ಬಹುತೇಕ ಸಲ್ಲಿಸೋದಿಲ್ಲ. ಆದರೂ ಕೂಡ ರೇವಣ್ಣ ಪರ ವಕೀಲರು ಎಲ್ಲ ಒಂದ್ ಕಡೆ ಆತುರವಾಗಿ ಇವತ್ತೇ ಅರ್ಜಿಯನ್ನು ಸಲ್ಲಿಸಿರುವಂತದ್ದು ಕೂಡ ಕಂಡು ಬಂದಿರುವಂತದ್ದು. ಆದ್ರೆ ಅರ್ಜಿ ಸಲ್ಲಿಕೆ ಆದರೂ ಕೂಡ ವಿಚಾರಣೆಯ ದಿನಾಂಕ ಇನ್ನೂ ನಿಗದಿಯಾಗಿಲ್ಲ. ಮತ್ತೆ ನಿಗದಿಯಾಗಿ ರೇವಣ್ಣ ಪರ ವಕೀಲರು ಕೂಡ ಬಂದು ಕೋರ್ಟ್ ಮುಂದೆ ಅಂದ್ರೆ ವಾದವನ್ನು ಮಂಡಿಸಲಿಕ್ಕೆ ಮುಂದಾದ್ರೂ ಕೂಡ ಎಸ್ಐಟಿ ಎಸ್ಪಿಪಿ ಇರುವಂತವರು ಇನ್ನೂ ಪೊಲೀಸ್ ಕಸ್ಟಡಿಯಲ್ಲಿ ತನಿಖೆ ನಡೆಯುವಂತಹ ಸಂದರ್ಭದಲ್ಲಿ ಇದಕ್ಕೆ ನಮಗೆ ಆಕ್ಷೇಪಣೆ ಸಲ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಸಮಯಾವಕಾಶ ಬೇಕು ಅಂತ ಹೇಳಿ ಕೇಳುವಂತಹ ಸಾಧ್ಯತೆಗಳಿರುವಂತದ್ದು. ಹಾಗಾಗಿ ರೇವಣ್ಣ ಅವರಿಗೆ ಸದ್ಯಕ್ಕೆ ಪೊಲೀಸ್ ಬಂಧನದಿಂದ ಸೊ ತಪ್ಪಿಸಿಕೊಳ್ಳುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾನೂನು ಪಂಡಿತರು ಹೇಳ್ತಾ ಇರುವಂತದ್ದು. ಮತ್ತೆ ಇದು ಒಂದ್ ಕಡೆ ಆದ್ರೆ ಸದ್ಯಕ್ಕೆ ಬಂಧನ ಅಂದ್ರೆ ಜೈಲಿಗೆ ಹೋಗೋದನ್ನ ತಪ್ಪಿಸಿಕೊಳ್ಳಿಕ್ಕೆ ಸದ್ಯದ ಒಂದಷ್ಟು ದಿನಗಳ ಕಾಲ ಸಾಧ್ಯತೆಗಳು ತೀರಾ ಕಡಿಮೆ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಸತೀಶ್ ಬಾಬಣ್ಣ ನಿಜಕ್ಕೂ ರೇವಣ್ಣಗೆ ಮತ್ತೆ ಇನ್ನೂ ಈ ಒಂದು ಕಿಡ್ನಾಪ್ ಪ್ರಕರಣದಲ್ಲಿ ಇನ್ನು ಯಾರೆಲ್ಲ ಒಂದಷ್ಟು ಜನ ಸಹಕಾರ ಕೈ ಜೋಡಿಸಿರುವಂತಹ ಸಾಧ್ಯತೆಗಳಿದೆ. ಸೊ ಅವರೆಲ್ಲರಿಗೂ ಕೂಡ ಒಂದಷ್ಟು ಥ್ರೆಟ್ ಆಗುವಂತಹ ಸಾಧ್ಯತೆಗಳಿರುವಂತದ್ದು. ಯಾಕೆಂದ್ರೆ ಮಹಿಳೆಯನ್ನ ಆಕೆಯ ಮನೆಯಿಂದ ಕರ್ಕೊಂಡು ಹೋದ ನಂತರ ಮತ್ತೆ ಎಸ್ಐಟಿ ಅಧಿಕಾರಿಗಳು ಆ ಮಹಿಳೆಯನ್ನ ರಕ್ಷಣೆ ಮಾಡುವವರೆಗೂ ಕೂಡ ಯಾರೆಲ್ಲ ಆಕೆಗೆ ಒಂದಷ್ಟು ಸಂಪರ್ಕದಲ್ಲಿದ್ರು ಮತ್ತೆ ಯಾರೆಲ್ಲ ಥ್ರೆಟ್ ಮಾಡಿದ್ರು, ನಿಜಕ್ಕೂ ಎಲ್ಲೋ ಒಂದ್ ಕಡೆ ಒಂದು ಫಾರ್ಮ್ ಹೌಸ್ ಅಲ್ಲಿ ಇಡುವಂತ ಸಂದರ್ಭದಲ್ಲಿ ಕೂಡ ಆಕೆಗೆ ಒಂದಷ್ಟು ಸಮಸ್ಯೆಯನ್ನು ಮಾಡಲಾಯಿತು ಅನ್ನುವಂಥದ್ದು ಕೂಡ ಮಾಹಿತಿಗಳಿರುವಂತದ್ದು. ಹಾಗಾಗಿ ನಿಜಕ್ಕೂ ಸಮಸ್ಯೆ ಮಾಡಿದ್ದೆ ಆದಲ್ಲಿ ಸೊ ಅವರೆಲ್ಲರಿಗೂ ಕೂಡ ಒಂದಷ್ಟು ಥ್ರೆಟ್ ಆಗುತ್ತೆ. ಇದರ ಮಾಸ್ಟರ್ ಮೈಂಡ್ ರೇವಣ್ಣ ಅನ್ನುವಂಥದ್ದು. ಸೊ ಹಾಗಾಗಿ ಈ ಒಂದು ಪ್ರಕರಣ ದಿನೇ ದಿನೇ ರೇವಣ್ಣ ಅವರಿಗೆ ಒಂದಿಷ್ಟು ಏನೋ ಉರುಳು ಬಿಗಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಶ್ವೇತಾ. ಎಸ್ ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.